ರಿಂಗ್ ರಸ್ತೆಯ ಸೇತುವೆನೇ ಕೊಚ್ಚಿಕೊಂಡು ಹೋಗಿದೆ ಭೋಗಾದಿ ಕೆರೆ ತುಂಬಿ ಹರಿದ ಪರಿಣಾಮ ಕೊಚ್ಚಿ ಹೋಗಿದೆ ಸೇತುವೆ ಮೈಸೂರು ರಿಂಗ್ ರೋಡ್ ಅಮೃತಾನಂದಮಯಿ ವಿವಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆ ಇದು ಮೈಸೂರಿನ ಒಳವಳಿಯದಲ್ಲಿರುವಂತಹ ಅನೇಕ ಕೆರೆಗಳು ಕೂಡ ತುಂಬಿದವೆ ಇದು ಮೈಸೂರಿನ ಭೋಗಾದಿ ಕೆರೆ ತುಂಬಿದಂತಹ ಪರಿಣಾಮವಾಗಿ ಆ ಭೋಗಾದಿ ಕೆರೆ ನೀರು ಹರಿತಾ ಇರುವಂತಹ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಿ ಇದು ಮೈಸೂರಿನ ರಿಂಗ್ ರೋಡ್ನ ಬಳಿಯಲ್ಲಿರುವಂತಹ ನಾಗಲಿಂಗೇಶ್ವರ ದೇವಸ್ಥಾನದಿಂದ ಭೋಗಾದಿಯ ಅಮೃತಾನಂದಮಯಿ ವಿದ್ಯಾಲಯದ ಕಡೆಗೆ ಹೋಗುವಂತಹ ರಸ್ತೆ ಇದು ಸಂಪೂರ್ಣವಾಗಿ ರಸ್ತೆ ಕುಸಿತವಾಗಿದೆ ಸಂಪರ್ಕ ಕಡಿತವಾಗಿದೆ ಇದು ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಮೈಸೂರಿನ ಇದು ಒಳವಲಯದಲ್ಲೇ ಇದೆ ಭೋಗಾದಿ ಕೆರೆ ಈ ಭೋಗಾದಿ ಕೆರೆ ತುಂಬಿದಂತಹ ಪರಿಣಾಮವಾಗಿ ಈ ಒಂದು ರಸ್ತೆ ಕುಸಿತ ಉಂಟಾಗಿದೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಭೋಗಾದಿ ಕೆರೆ ತುಂಬಿದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲೆಲ್ಲದೂ ಕೂಡ ಸಂಪೂರ್ಣವಾಗಿ ನೀರು ಆವರಿಸಿಕೊಳ್ತಾ ಇತ್ತು ಆದರೆ ರಸ್ತೆ ಕುಸಿದಂತಹ ಪ್ರಕರಣಗಳು ನಡೆದಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ರಸ್ತೆ ಸಂಪೂರ್ಣವಾಗಿ ಅಂದರೆ ಇದು ಸೇತುವೆಯ ಭಾಗ ಈ ಸೇತುವೆ ಸಂಪೂರ್ಣವಾಗಿ ಕುಸಿತವಾಗಿದೆ ಇನ್ನೊಂದಿಷ್ಟು ಮಳೆ ಪರಿಣಾಮಗಳು ಹೆಚ್ಚಾದರೆ ಅದು ಸಂಪೂರ್ಣವಾಗಿ ಕುಸಿಯುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಕೆರೆ ತುಂಬಿದಂತಹ ಪರಿಣಾಮವಾಗಿ ಒಂದೆರಡು ದಿನಗಳ ಕಾಲ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿತ್ತು ಭೋಗಾದಿಯ ಪ್ರಮುಖವಾದಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಆದರೆ ಈ ಬಾರಿ ಮೈಸೂರಿನ ರಿಂಗ್ ರಸ್ತೆಯ ನಾಗಲಿಂಗೇಶ್ವರ ಟೆಂಪಲ್ನ ಕಡೆಯಿಂದ ಅಮೃತಾನಂದಮಯ ವಿದ್ಯಾಲಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ರಸ್ತೆಯ ಮಧ್ಯದಲ್ಲಿರುವಂತಹ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿಹೋಗಿದೆ ತಾವೀಗ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಮೈಸೂರಿನಲ್ಲಿ ಮಳೆಯ ಪ್ರಮಾಣ ನಿಧಾನವಾಗಿ ಜೋರಾಗಿದೆ ಅನ್ನುವಂಥದ್ದನ್ನು ತಾವೀಗ ಗಮನಿಸ್ಬೋದು ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಮೈಸೂರಿನ ಹಲವು ಬಡಾವಣೆಗಳಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಭೋಗಾದಿ ಕೆರೆಯ ತುಂಬಿದಂತಹ ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಒಂದು ರಸ್ತೆಯ ಸೇತುವೆಯೇ ಕೊಚ್ಚಿ ಹೋಗಿದೆ ಇನ್ನೂ ಮಳೆಯ ಪ್ರಮಾಣ ಹೆಚ್ಚಾದರೆ ಇದರ ಪರಿಸ್ಥಿತಿ ಅಂದರೆ ಈ ನೀರು ಹರಿಯುವಂಥ ಪರಿಸ್ಥಿತಿ ಇದು ಬೇರೆ ಬೇರೆ ಬಡಾವಣೆಗಳಿಗೂ ಕೂಡ ನುಗ್ಗುವಂತಹದ್ದು ಸ್ಪಷ್ಟ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು